ನಮಸ್ಕಾರ, ನಾನು ಇವತ್ತು ಮೆಣಸಿನ್ಕಾಯಿ ಪ್ಲಾಟಿಗೆ ಕರ್ಕೊಂಬಂದಿದ್ದೀನಿ. ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಗಸಮುದ್ರ ಗ್ರಾಮ ವಿಜಯನಗರ ಡಿಸ್ಟಿಕ್ಕು. ಸೊ ಇವ್ರ ಹೆಸರು ಮಿಸ್ಟರ್ ರಮೇಶ್ ರೆಡ್ಡಿ ಅಂತೇಳಿ. ಇವರು 1 ಎಕರ್ ನಮ್ಮದು 4868 ಬೆಳೆದಿದ್ದಾರೆ. ಸರ್, ನಿಮಗೆ ನಮ್ಮದು 4868 ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ರಿ ಸರ್. ಇದು ಮಾರ್ಕೆಟಿಗೆ ಚೆನ್ನಾಗಿ ಓಡುತ್ತೆ ರೀ. ಮಾರ್ಕೆಟಿಗೆ ಚೆನ್ನಾಗಿ ಓಡುತ್ತೆ. ಕಡ್ಡಿ ಚೆನ್ನಾಗಿದೆ. ಮಾರ್ಕೆಟ್ಗೆ 50 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ವೆರಿ ಗುಡ್. 25 ಆದರೆ 30 ರೂಪಾಯಿ ಆಗುತ್ತೆ. ಇದು ಹೌದಾ? ಓಡುತ್ತೆ. ಗುಡ್. ಇದು 10 ಲೀಟ್ರ್ ಕೂಡ ಮುರಿಯೋದಿಲ್ಲ ರೀ. ಇದು ಸ್ವಲ್ಪ ರಬ್ಬರ್ ಟೈಪು ಅಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಐತೆ ಅಂತೀರಿ. ಕಾಯಿ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ. ಒಳಗೆ ಚೀಲದಾಗೆ ತುಂಬಿದ್ರು ಕೂಡ ಜಲ್ದಿ ಮುರಿಯಲ್ಲ. ಓಕೆ. ಮತ್ತೆ ಏನು ಇದು ಈಲ್ಡ್ ಹೆಂಗಿದೆ ಸರ್? ಇದು ಇದು ಚೆನ್ನಾಗಿದೆ ರೀ. 1 ಎಕರೆಗೆ ಏನೆಲ್ಲ 100 ಚೀಲ ಆಗುತ್ತೆ. ಎಕರೆ 100 ಚೀಲ ಆಗುತ್ತೆ. ಓಕೆ. ಫಸ್ಟೇ ಕಟಾವು ಕಮ್ಮಿ ಆಗುತ್ತೆ, ಎರಡನೇ ಕಟಾವು ಮೂರನೇ ಕಟಾವು ಜಾಸ್ತಿ ಆಗುತ್ತೆ. ಓಕೆ ಓಕೆ ಓಕೆ. ಸೊ ನೀವು ರೈತರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಇದು ಹಾಕಿದ್ರೆ ಚೆನ್ನಾಗಿ ಒಳ್ಳೇದಾಗುತ್ತೆ. ಮಾರ್ಕೆಟ್ ಓಡುತ್ತೆ, ಎಲ್ಲ ಕಡೆ ಓಡುತ್ತೆ. ಇಂಥ ಮಾರ್ಕೆಟ್ ಅಂತಲ್ಲ, ಎಲ್ಲ ಹೊಸಪೇಟೆ, ಬಳ್ಳಾರಿ, ಗಂಗಾವತಿ ಎಲ್ಲ ಕಡೆ ಓಡುತ್ತೆ. ರೈಟ್ ಸರ್. ಈಗ ನೀವು ಇವಾಗ ಎಷ್ಟು ದಿನ ಆಯ್ತು ಸರ್ ನೀವು ಇದನ್ನ ಪ್ಲಾಂಟೇಶನ್ ಮಾಡಿ? ಇದು 3 ತಿಂಗಳು ಆಗಿದೆ. ಈಗ 3 ತಿಂಗಳು ಬೆಳೆ ಈಗೆಲ್ಲ ಎರಡೂವರೆ ತಿಂಗಳು ಸ್ಟಾರ್ಟ್ ಆಗ್ಬಿಡ್ತೀರಿ ಕಾಯಿ. ಓಕೆ ಓಕೆ. ಈಗ ಎಣ್ಣೆ ಕಟ್ಟೋ ಈ ಕಡೆ ಹರಿತಾ ಇರೋದು. ಹಾಂ ಸರ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನೀವು ಇದನ್ನ ಚಿಲ್ಲಿ 4868 ಬೀಜ ಎಲ್ಲಿ ತೊಗೊಂಬಂದಿರಿ? ಹಗರಿಬೊಮ್ಮನಹಳ್ಳಿ ತಾಲೂಕು ಬಾವಲ ಟ್ರೇಡರ್ಸ್. ಇದು ಆಯ ಬಸ್ ಸ್ಟ್ಯಾಂಡ್ ಹತ್ರ. ಓಕೆ. ಸುರ ಟ್ಯಾಕಿಸ್ ಇದೆಯಲ್ಲ ಅಲ್ಲಿ ತೊಗೊಂಬಂದಿ. ಅದ್ರ ಪಕ್ಕಕ್ಕಿರೋದು ತೊಗೊಂಬಂದಿ. ಬಾವಳಿ ಟ್ರೇಡರ್ಸ್ನ ತೊಗೊಂಬಂದಿದ್ದೀರಿ. ಹಾಂ. ನಮಸ್ಕಾರ ಸರ್.